चुप हाय हेलो एल्लरिगू नमस्कार नान निम शशांक वेलकम बैक टू माय यूट्यूब चैनल एस डब्ल्यू व्लॉग्स। ಕತ್ತಲಲ್ಲಿ ವಜ್ರವು ಕಪ್ಪು ಬೆಳಕಲ್ಲಿ ಬೆಳ್ಳಿಯೋ ಹೊಳಪು ಅಡಗಿದ ಕಲೆ ಬೆಳಗಲು ಕಿಡಿ ಬೆಳಕು ವಜ್ರಕ್ಕೆ ಸಾಕು ಹೌದಲ್ವಾ। ಡ್ರೀಮ್ಸ್ ವಿಲ್ ಬಿ ವೆರಿ ಬ್ಯೂಟಿಫುಲ್ when the dreams came to reality means it will be magical। ಕನಸು ಅನ್ನೋದು ತುಂಬಾ ಸುಂದರವಾಗಿರುತ್ತೆ, ಅದರ ಕನಸೇ ನಿಜವಾಗಾದ್ರೆ ತುಂಬಾ ಮ್ಯಾಜಿಕಲ್ ಆಗಿರುತ್ತೆ। ಅದರ ಆ ಮ್ಯಾಜಿಕಲ್ ಹಿಂದಗಡೆ ತುಂಬಾ ಪೇಷನ್ಸ್, ಹಾರ್ಡ್ ವರ್ಕ್, ಡೆಡಿಕೇಶನ್ ವರ್ಕ್ ಆಗಿರುತ್ತೆ। ಇವಾಗ ಎಕ್ಸಾಂಪಲ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ। ಇವಾಗ ಒಂದು ಇದನ್ನೇ ತಗೊಳ್ಳಿ, ಈ ಬುಕ್ ನನ್ನ ಪರ್ಸನಲ್ ಡೈರಿ। ಈ ಪರ್ಸನಲ್ ಡೈರಿನ ಒಂದು ದಿನ ಬರೀತೀನಿ, ಎರಡು ದಿನ ಬರೀತೀನಿ, ಮೂರು ದಿನ, ಒಂದು ವಾರ ಇಟ್ಕೊತೀನಿ, ಒಂದು ವರ್ಷ ಇಟ್ಕೋಬೋದು, ಹೇಳೋಕ್ಕಾಗಲ್ಲ। ಈ ಬುಕ್ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಬುಕ್ ತೊಗೋತೀವಿ, ಆ ಬುಕ್ನ ಇದು ಮಾಡ್ತೀವಿ, ಈ ಬುಕ್ನ ಮರ್ತೋಗ್ಬಿಡ್ತೀವಿ। ಇವಾಗಿನ ಜನ್ರೇಷನ್ ಇದೇ ಆಗಿಬಿಟ್ಟಿದೆ। ನಮ್ಮ ಹಳೆ ವಸ್ತುಗಳನ್ನು ಯಾರೂ ತುಂಬ ಜೋಪಾನವಾಗಿ ಇಟ್ಕೊಳ್ಳೋದು ತುಂಬ ಜನ ಕಮ್ಮಿ। ಹಾಗೆ ತುಂಬ ಹ್ಯಾಬಿಟ್ಸ್, ನಮ್ಮ ಹ್ಯಾಬಿಟ್ಸ್ನ ಫ್ಯಾಷನಾಗಿ ಡೆಡಿಕೇಟ್ ಮಾಡೋದು, ಫ್ಯಾಷನಾಗಿ ಕನ್ವರ್ಟ್ ಮಾಡೋದು ತುಂಬ ಜನ ಕಮ್ಮಿ ಕರ್ನಾಟಕದಲ್ಲಿ। ಅಂಥ ಒಬ್ಬ ವ್ಯಕ್ತಿ, ನಾನು ಕಿರಣ್ ಗೋವಿ ಸರ್ ಹತ್ರ ವರ್ಕ್ ಮಾಡುವಾಗ ಆ ವ್ಯಕ್ತಿ ನನಗೆ ಪರಿಚಯ ಆದರು। ಆ್ಯಂಡ್ ಕಿರಣ್ ಗೋವಿ ಸರ್ ಈಸ್ ಎ ವಂಡರ್ಫುಲ್ ಡೈರೆಕ್ಟರ್। ಅವರು ಪಯಣ, ಸಂಚಾರಿ, ಪಾರೋ ವೈಫ್ ಆಫ್ ದೇವದಾಸ್ ಅವ್ರ ಮೂವಿ ಮಾಡಿದ್ದಾರೆ। ಪ್ರೆಸೆಂಟಾಗಿ ಯಾರಿಗ್ಯಾರು ಉಂಟು ಅಂತ ಮೂವಿ ಮಾಡಿದ್ದಾರೆ ಅವರು। ಅವ್ರ ಹತ್ರ ವರ್ಕ್ ಮಾಡುವಾಗ ಆ ವ್ಯಕ್ತಿ ಪರಿಚಯರಾದರು ನನಗೆ। ಅವ್ರದ್ದೊಂದು ವಿಡಿಯೋ ಇತ್ತು, ಎಡಿಟ್ ಮಾಡೋಕ್ಕೋಸ್ಕರ ಅಲ್ಲಿ ಬಂದಿದ್ದರು। ಆ್ಯಂಡ್ ಅವಾಗ ಅವ್ರು ಪರಿಚಯರಾಗಿದ್ರು ನನಗೆ। ಅವ್ರ ಹತ್ರ ಮಾತಾಡುವಾಗ ಒಂದು ತಿಳ್ಕೊಂಡೆ ನಾನು, ತುಂಬ ಸರಳತೆ ಇತ್ತು, ತುಂಬ ಮುದ್ದತೆ ಇತ್ತು, ತುಂಬ ಒಂಥರ ಏನೋ ಕಳ್ಕೊಂಡ ಭಯ, ಕಳ್ಕೊತೀವಲ್ಲ, ಒಂದು ಏನೋ ವಸ್ತು ನಾವು ಕಳ್ಕೊತೀವಿ, ಎಲ್ಲಾದರೂ ಏನಾಗುತ್ತೇನಪ್ಪ ಅಂತ ಒಂಥರ ಭಯ ಇತ್ತು ಅವ್ರ ಮನಸ್ಸಲ್ಲಿ। ಅವರು ಚಿಕ್ಕವರಿದ್ದಾಗಿಂದ ಅವಾಗ ಮೇಬಿ ಒಂದು ಬುಕ್ 25 ಪೈಸೆಗೆ ಸಿಗ್ತಿತ್ತಂತ ಅವ್ರು ಹೇಳಿದ್ದು ನನಗೆ। ಆ ಬುಕ್ಕನ್ನ ತೊಗೊಂಡು ಆ ಓದೋ ಹವ್ಯಾಸ ಬೆಳೆಸ್ಕೊಂಡು ಆ ಬುಕ್ನ ಇನ್ನೂ ತನಕ ಅವ್ರು ಇಟ್ಕೊಂಡಿದ್ದಾರೆ। ಹಾಗೆ ಆ ಬುಕ್ನ ಎಷ್ಟೋ ಬುಕ್ನ ಅವರು ಓದಿ ಹಾಗೆ ಜೋಪಾನ ಮಾಡಿ ಇಟ್ಕೊಂಡಿದ್ದಾರೆ। ಇವಾಗ ಆ ಬುಕ್ಸ್ಗಳ ತುಂಬ ಗ್ರಂಥಾಲಯ ಆಗಿದೆ। ಅದು ಆ್ಯಕ್ಚುಲಿ ಮಂಡ್ಯ ಡಿಸ್ಟಿಕ್ ಪಾಂಡವಪುರ ತಾಲೂಕು ಹತ್ರ ಬರುತ್ತೆ ಅನಿಸುತ್ತೆ। ಅವರ ಹೆಸರು ಅಂಕೇಗೌಡರು। ಅವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನೀವು ಗೂಗಲಲ್ಲಿ ಜಸ್ಟ್ ಶ್ರೀ ಅಂಕೇಗೌಡರು ಬುಕ್ ಹೌಸ್ ಅಂತ ನೀವು ಟೈಪ್ ಮಾಡಿದ್ರೆ ಎವ್ರಿ ಡೀಟೇಲ್ಸ್ ಅವ್ರ ಬಗ್ಗೆ ಬರುತ್ತೆ। ಅವ್ರ ವಿತ್ ಫೋನ್ ನಂಬರ್ನು, ಅವ್ರ ಅಡ್ರೆಸ್ನು, ಅವ್ರ ಲೈಬ್ರರಿ ಎಲ್ಲಿದೆ ಅವ್ರ ಗ್ರಂಥಾಲಯ ಎಲ್ಲನೂ ಡೀಟೇಲ್ಸ್ ನಿಮಗೆಲ್ಲನೂ ಸಿಗುತ್ತೆ। ಹಾಗೆ ಅವ್ರಿಗೆ ಇಂಪಾರ್ಟೆಂಟ್ ನ್ಯಾಷನಲ್ ಬುಕ್ ಕಲೆಕ್ಷನ್ ಆಫ್ ಲಿಮ್ಕಾ ಅವಾರ್ಡ್ ಬಂದಿದೆ ಅವ್ರು। ಇವಾಗ ಅವ್ರ ಬಗ್ಗೆ, ಅವ್ರು ಅದನ್ನು ಗ್ರಂಥಾಲಯ ಕಟ್ಟೋಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ, ಅವ್ರ ಮಾತಲ್ಲಿ ಕೇಳೋಣ ಬನ್ನಿ। ಹಳ್ಳಿಗಾಡಿನಿಂದ ಬಂದಂಥ ಮನುಷ್ಯ ನಾನು। ಸುಮಾರು 35 ವರ್ಷಗಳ ಕಾಲ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ಮುಖ್ಯ ವೇಳಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೆ। ನನ್ನ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದರೂ ಒಂದು ಹಾಬಿ ಅಂತಂದರೆ ಒಂದು ಹವ್ಯಾಸ ಇರ್ತದೆ। ನನಗೆ ಪುಸ್ತಕವನ್ನು ಎಲ್ಲ ಜಗತ್ತಿನ ಏನು ಜ್ಞಾನದೇ ಅದನ್ನೆಲ್ಲ ಒಂದೇ ಸೂರಡಿಲಿ ತಂದು ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಅದನ್ನು ಹಂಚಬೇಕು ಅನ್ನೋದೊಂದು ಮನಸ್ಸಿನಿಂದ ಬಯಕೆ ಇರ್ತದೆ। ಈಗ ನೀವು ನೋಡ್ತಾ ಇರ್ತಕ್ಕಂಥ ಈ ಗ್ರಂಥಾಲಯ ಅಂತ ಒಂದು ಗ್ರಂಥಾಲಯ ಸುಮಾರು 35-40 ವರ್ಷಗಳ ಕಾಲ ಪರಿಶ್ರಮದಿಂದ ನಾನು ಪಡೆದಂಥ ಸಂಬಳದ 80% ನನ್ನ ಆಸ್ತಿ ಅಥವಾ ಇತರೆ ಎಲ್ಲ ಇದರಿಂದ ಬಂದಂಥ ಮೂಲ ಹಣವನ್ನೆಲ್ಲ ಇದಕ್ಕೆ ಹಾಕಿ ಸುಮಾರು 10 ಲಕ್ಷ ಪುಸ್ತಕಗಳನ್ನು ಇಲ್ಲಿ ಸಂಗ್ರಹಿಸಿದ್ದೀನಿ। ಇಲ್ಲಿ ಬರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಾಗಲಿ ಅಥವಾ ವಿಸಿಟರ್ಸ್ ಯಾರೇ ಬಂದರು ಅಥವಾ VIP ಗಳು ಬರಲಿ, ಯಾರೇ ಬಂದ್ರೂ ಅವ್ರಿಗೆ ಬಂದವರಿಗೆ ಎಂಟ್ರೆನ್ಸ್ ಫೀಸ್ ಇಲ್ಲ, ಓದ್ತಕ್ಕಂಥವ್ರಿಗೆ ಯಾವುದೇ ವಿಧವಾದಂಥ ಚಾರ್ಜ್ ಮಾಡಲ್ಲ। ನಮ್ಮದೇನು ಅಂದರೆ ಆ ಮಕ್ಕಳುಗಳು ಇದರಿಂದ ಕಲಿತು ಒಂದು ದೇಶಕ್ಕೆ ಒಳ್ಳೆಯ ಒಂದು ಕೀರ್ತಿ ತರಬೇಕು, ಒಳ್ಳೆಯ ವಿದ್ಯಾವಂತರಾಗಬೇಕು ಅನ್ನೋದೇ ನನ್ನ ಒಂದು ಬಯಕೆ। ಹಾಗಾಗಿ ಗ್ರಂಥಾಲಯವನ್ನು ಈ ಥರ ನಡೆಸ್ಕೊಂಡು ಬರ್ತಾಯಿದ್ದೀನಿ। ಇಲ್ಲಿ 10 ಲಕ್ಷ ಪುಸ್ತಕದಲ್ಲಿ ನನಗೆ ಸರಿಯಾದಂತ ಸಹಕಾರ ಇಲ್ಲದೇನೆ ನನಗೆ ಸರ್ಕಾರ ಕೆಲವಾರು ಸಂದರ್ಭಗಳಲ್ಲಿ ಸಹಾಯ ಮಾಡಿದೆ ಆದರೆ ಇಲ್ಲಿ ಇರತಕ್ಕಂತ 10 ಲಕ್ಷ ಪುಸ್ತಕಕ್ಕೆ ಅದು ಏನೇನೂ ಅಲ್ಲ ಹಾಗಾಗಿ ಈ ಪುಸ್ತಕಗಳು ಇನ್ನು 6 ಲಕ್ಷ ಪುಸ್ತಕಗಳು ನೆಲದ ಮೇಲೆ ಇವೆ ಸುಮಾರು ಒಂದು 150 ಆಲ್ಮರಿಗಳು ತುಂಬಿವೆ ಇದೆಲ್ಲ ಕ್ಲಾಸಿಫಿಕೇಶನ್ ಆಗಬೇಕು ಇದೆಲ್ಲ ಆಗಬೇಕಾದ್ರೆ ಹಣ ಬೇಕು ಹಣದ ಕೊರತೆಯಿಂದ ಇದು ಇನ್ನೂ ಮುರುಗ್ತಾ ಇದೆ ಇದು ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಇರಬೇಕಾದಂತ ಒಂದು ಗ್ರಂಥಾಲಯ ಅಂತದ್ದು ಈಗ ನೋಡೋ ಸ್ಥಿತಿಯಲ್ಲಿ ಇದು ಈ ಅವಸ್ಥೆವಸ್ತವಾಗಿದೆ ಇಲ್ಲಿಯ ಒಂದು ಬಿಲ್ಡಿಂಗ್ ಅಥವಾ ಇಲ್ಲಿಯ ಒಂದು ಇದಕ್ಕೆ ಸುಮಾರು ಒಂದು 2 ಕೋಟಿ ರೂಪಾಯಿ ನಷ್ಟಾಗುತ್ತೆ ಆದರೆ ಪುಸ್ತಕಗಳಿಗೆ ನೀವು ಬೆಲೆ ಕಟ್ಟಕ ಆಗಲ್ಲ ಏಕೆಂದರೆ ಶೇಕ್ಸ್ಪಿಯರ್ನ ಒಂದು ಪುಸ್ತಕ ಇಲ್ಲಿ ಇರತಕ್ಕಂತ ಸುಮಾರು 2000 ಪುಸ್ತಕ ಇವೆ 1800 ಚಿಲ್ಲರೆಯಿಂದ ಪುಸ್ತಕಗಳಿವೆ ಒಂದೊಂದು ಪುಸ್ತಕ ಇವತ್ತು ಇದರ ಪ್ರಕಾರ ಎಷ್ಟು ಲಕ್ಷಕ್ಕೆ ಹೋಯ್ತೋ ಕೋಟಿಗೆ ಹೋಯ್ತೋ ಗೊತ್ತಿಲ್ಲ ಅದರಿಂದ ಪುಸ್ತಕಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಇಲ್ಲಿ ಓಲ್ಡ್ ಪುಸ್ತಕಗಳೇ ಜಾಸ್ತಿ ಇಲ್ಲಿ ಇರೋದು ಇಂದಿನ 1848 ರಿಂದ ಮುದ್ರಣ ಕಲೆ ಶುರುವಾಯಿತಲ್ಲ ಅಲ್ಲಿಂದನೂ ಪುಸ್ತಕಗಳಿವೆ ಆದ್ದರಿಂದ ಪುಸ್ತಕಗಳಿಗೆ ಇಷ್ಟೇ ಅಂತ ನಾವು ನಿಗದಿಯಾಗಿ ಬೆಲೆ ಕಟ್ಟಕ್ಕೆ ಆಗಲ್ಲ ಸರ್ ನಾವು ಓದೋ ಕಾಲದಲ್ಲಿ ನಮಗೆ ಓದಲಿಕ್ಕೆ ಪುಸ್ತಕನೇ ಸಿಗ್ತಿರಲಿಲ್ಲ ನಾವು ಒಂದು ಲೈಬ್ರರಿಗೆ ಹೋದರೆ ಅದೇ ಶಾಲೆಯಲ್ಲಿ ಇದ್ದಂತ ಲೈಬ್ರರಿಗೆ ಹೋದರೆ ಒಂದು 50-40 ಪುಸ್ತಕಗಳನ್ನು ಒಂದು ಬೀರಿನಲ್ಲಿ ಇಟ್ಕೊಂಡು ಅಲ್ಲೇ ಓದಿ ಅಲ್ಲೇ ಕೊಡು ಅಂತ ಹೇಳೋರು ಇದನ್ನೆಲ್ಲ ನೋಡಿದಾಗ ನಮಗೆ ಅಯ್ಯೋ ಈ ಪುಸ್ತಕಗಳಿಗೂ ಇಷ್ಟೊಂದು ಇದಲ್ಲ ಇದೇನು ನಮ್ಗೆ ಓದಕ್ಕೆ ಸಿಗಲ್ಲ ಅಂತ ನನ್ನ ಮನಸ್ಸಿನಲ್ಲಿತ್ತು ಆಗ ಸಣ್ಣ ಸಣ್ಣ ರಾಮಕೃಷ್ಣಾಶ್ರಮದ ಪುಸ್ತಕಗಳನ್ನು ತಂದು ಆ 4 ಪುಸ್ತಕಗಳನ್ನು ಓದ್ತಾ ಇದ್ದೆ ನಾನು ಡಿಗ್ರಿ ಮುಗಿಸಿ ಹೊರಬರುವಾಗ ನಮಗೆ ಕೆ ಅನಂತರಾಮ ಅಂತ ನಮ್ಮ ಲೆಕ್ಚರರು ನೀವು ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಹವ್ಯಾಸ ಬೆಳೆಸ್ಕೊಳ್ಳಿ ಅಂತೇಳಿ ಈ ಪುಸ್ತಕದ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತೇಳು ನಾನು ಹಿಂದೆ ಪುಸ್ತಕಗಳನ್ನು ಓದ್ತಾ ಇದ್ದು ಕಲೆಕ್ಟ್ ಮಾಡ್ತಾ ಇದ್ದೆ ನನಗೊಂದು ಅದೊಂದು ಅವರು ಹೇಳಿದ್ದು ನನ್ನ ಮನಸ್ಸಿಗೆ ಅಚ್ಚೊತ್ತಂಗಾಗಿ ಅಲ್ಲಿಂದ ಸಂಪೂರ್ಣವಾಗಿ ಪುಸ್ತಕದಲ್ಲೇ ತೊಡಗಿಸ್ಕೊಂಡು ಈಗ ಸುಮಾರು 45 ವರ್ಷಗಳಿಂದ ನಾನು ಜಗತ್ತಿನಲ್ಲಿ ಏನೇನು ಜ್ಞಾನಕ್ಕೆ ಸಂಬಂಧಪಟ್ಟಿದೆ ಆ ಪುಸ್ತಕಗಳನ್ನ ನಾನೀಗ ಕಲೆಕ್ಟ್ ಮಾಡಿ ಈ ಸ್ಥಿತಿಗೆ ಮುಟ್ಟಿದ್ದೀನಿ ಸರ್ ಇದು ನನಗೆ ಏನನ್ಸುತ್ತೆ ಅಂದರೆ ಈ ಸಮಾಜಕ್ಕೆ ನಮ್ಮ ಕಾಲವನ್ನೆಲ್ಲ ಒಂದು ಸುಸಂಸ್ಕೃತ ಸಮಾಜವನ್ನು ಕಟ್ಟೋ ದಿಕ್ಕುಬಿಟ್ಟು ಒಂದು ಅರಾಜಕತೆ ನಾನು ನನ್ನ ಕುಟುಂಬ ನನ್ನ ಬದುಕು ಇಷ್ಟೇ ನನ್ನ ಜೀವನ ಅಂತಕ್ಕಂಥದ್ದು ಹೋಗಬೇಕು ಅದೊಂದು ವಿಶಾಲವಾದ ಮನಸ್ಸಾಗಬೇಕು ಪ್ರತಿಯೊಬ್ಬನಲ್ಲೂ ಒಂದು ಓದೋ ಹವ್ಯಾಸವನ್ನು ಬೆಳೆಸ್ಕೋಬೇಕು ಅದು ಸಾಮಾಜಿಕವಾಗಿ ಪ್ರತಿಯೊಬ್ಬನು ತೊಡಕೋಬೇಕು ಒಬ್ಬನ ಇದು ಸಹಕಾರ ಇನ್ನೊಬ್ಬನಲ್ಲಿರಬೇಕು ಈ ಥರ ಬೆಳವಣಿಗೆ ಆಗಬೇಕು ನಮ್ಮ ನಾಡು ಒಂದು ಉತ್ತಮ ಮಟ್ಟದಲ್ಲಿ ಒಂದು ಜಗತ್ತಿನಲ್ಲಿ ಒಂದು ಪ್ರಸಿದ್ಧಿ ಆಗಬೇಕಾದ್ರೆ ನಮ್ಮ ಯುವ ತಂಡ ಅಂತಕ್ಕಂಥವ್ರು ಓದೋ ಹವ್ಯಾಸ ಬೆಳೆಸ್ಕೋಬೇಕು ಸಂಸ್ಕೃತಿ ಬೆಳೆಸ್ಕೋಬೇಕು ಕಲೆ ಬೆಳೆಸ್ಕೋಬೇಕು ಆ ಮುಖಾಂತರವಾಗಿ ದೇಶಕ್ಕೆ ತನ್ನ ಕೊಡುಗೆ ಕೊಡಬೇಕು ಅನ್ನೋದೇ ನನ್ನ ಒಂದು ಮನಸ್ಸಿನ ಇಚ್ಛೆ ಸರ್